हाय मम्मी लक्ष्मी इले पक् मन जैसे स्नेह इक कुत्को बंद तक शुरु याक नानु नाने बुद्धवते मिखोर दड्र अंतिका चेचे पाप आर तुम्बा हिंसु और गंडन अस्े एस्टर गा और हेंटी के मर्यादे को नानलवा जीत मातने लक्ष्मी बेरवर्ग्रे साकु निम्ग तक ऐनो हर ना इंजीनियर अंत सुलवा हि मकल के पाठ हेको इंजीनियर ಏನ್ ಹೋಗ್ತಾ ಇದ್ದೀರಾ ಎ ಫಾರ್ಮರ್ ಹ್ಯಾಡ್ ಎ ಬುಸಿ ಹೆನ್ ಅಲ್ಲಪ್ಪ ಅದು ಫಾರ್ಮರ್ ಹ್ಯಾಡ್ ಎ ಬುಸಿ ಹೆನ್ ಅಲ್ಲಮ್ಮ ಬುಸಿ ಅಲ್ಲಪ್ಪ ಬುಸಿ ಹೆನ್ ಬಾ ಲಕ್ಷ್ಮಿ ಏನೇ ನಿಮ್ಮ ಮಗಳು ಹಿಂದೆ ಬರ್ತಾಳೆ ಈ ಮನೆಯಲ್ಲಿ ನೀವು ನನ್ನನ್ನು ಬಿಟ್ರೆ ಬೇರೆ ಯಾರು ಮೋಸ ಮಾಡಕ ಆಗಲ್ಲ ತಗೊಳ್ಳಿ ನೀನ್ ಮಾಡಿದ ಏನಂದ್ರೆ ಏನ ಆ ಸುಬಣ ಮನೆಯಲ್ಲಿ ಎಷ್ಟು ಪ್ಲಾನ್ ಮಾಡಿ ಸಂಸಾರ ನಡೆಸ್ತಾರೆ ಗೊತ್ತಾ ಅವರ ಮಗಳನ್ನ ಡಾಕ್ಟರ್ ಮಾಡೋಕೆ ಈಗಲಿಂದ ತಿಂಗಳು ತಿಂಗಳು ಬ್ಯಾಂಕ್ಗೆ 2000 ಕಟ್ತಾರೆ ಓಹೋ ಅವರ ಮಗಳು ನಮ್ಮ ಮಗಳಿಗಿಂತ 2 ವರ್ಷ ದೊಡ್ಡವಳು ಅಷ್ಟೇ ಆದರೂ ಈಗಲೇ ಅವಳ ಮದುವೆಗೆ ಅಂತ 2 ಲಕ್ಷ ಎಫ್ಡಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಜೈನಗರದಲ್ಲಿ 2 ಸೈಟ್ ತಗೊಂಡಿದ್ದಾರೆ ಇನ್ನೇನು 2-3 ವರ್ಷದಲ್ಲೇ ಅಲ್ಲೇ ಮನೆ ಕಟ್ಕೊಂಡು ಹೋಗ್ತಾರೆ ಹೋಗ್ಲಿ ಬಿಡು ಅದಕ್ಕೆ ಈಗ ಅದು ಅದು ಅಡಿಗೆ ಕೆಲಸ ಮಾಡಿದ ಮೇಲೆ ನಾನು ಮನೆಯಲ್ಲಿ ಸುಮ್ಮನೆ ಕೂತಿರ್ತೀನಲ್ಲ ಸುಗುಣ ಕೆಲಸ ಮಾಡೋ ಕಂಪನಿಯಲ್ಲಿ ಕೆಲಸಕ್ಕೆ ತಗೋತಾ ಇದ್ದರಂತೆ ಬೇಕಾದ್ರೆ ನಾನು ಸೇರಿಸ್ತೀನಿ ಅಂದ್ರು ತಿಂಗಳಿಗೆ 2000 ಸಂಬಳ ಕೊಡ್ತಾರಂತೆ ನಿಮಗೆ ಬರೋ ಸಂಬಳದಲ್ಲಿ ಮನೆ ಖರ್ಚೆಲ್ಲ ಮಾಡ್ಕೊಂಡು ನನಗೆ ಬರೋದ್ರಲ್ಲಿ ತಿಂಗಳು ತಿಂಗಳು 1000 ಬ್ಯಾಂಕ್ ಹಾಕಿದ್ರೆ ನಮಗೆ ಯಾವ ಪ್ರಾಬ್ಲಮ್ ಬರಲ್ಲ ನೋಡು ಪುಟ ನೀನು ಮನೆಯನ್ನ ನಡೆಸಿಕೊಂಡು ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ದಣಕ್ ಬಂದ ಗಂಡರಿಗೆ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಂಡು ಇರಬೇಕು ಇದು ನನ್ನ ಪಾಲಿಸಿ ಅಲ್ವೇ ಲಕ್ಷ್ಮಿ ನಾವಿಬ್ರು ಕೆಲಸಕ್ಕೆ ಹೊರಟ್ರೆ ನಮ್ಮ ಮಕ್ಕಳು ಅನಾಥರಾಗಿ ಹೋಗ್ತಾರೆ ಮನೆ ಲಾಜ್ ಆಗೋಗುತ್ತೆ ಆ ಸುಗುಣ ಕೆಲಸಕ್ಕೆ ಹೋಗ್ತಾ ಇಲ್ವಾ ಅವರಿಗೆ ಮಕ್ಕಳು ಇಲ್ವಾ ನನ್ನ ಎದುರಿಗೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಎಷ್ಟು ಧೈರ್ಯ ಇರಬೇಕು ಈ ಐಡಿಯಾ ಕೊಟ್ಟವರು ಯಾರು ಅಕ್ಕಪಕ್ಕದ ಮನೆಯವರ ಪಕ್ಕದಲ್ಲಿ ವಸ್ತಾಗ ಬಂದಿದ್ದಾರಲ್ಲ ಅವರ इबिबू योचने अदे मुंबलोनक ना योचने अल्ला नालको यारेडु वंदु मूर अल्वेंद्रे अदो लेक्कन मेश्टेर पोट्टी रोदु इदु नीन गंडा नान हेल्ती रो लेक्का यारेडु कूड़ु द्रे नालको आगे नोडो नान येलिद देल्ला नी सर्या केलु द्रे कब्बन पारक नली रो येलिज बत्राणी स्टाच्यू पक्कदल्ली नान एंती अंद्रे निंदु वंदु स्टाच्यू माडिस्तीनि नीन एनादरु मिस होड्रे सीधा हरिश्चंद्र घाट उसी समेत समाधि आमेले अदेन केलस आ योचने गंटले अदुमको गंटले अदुमको आंटी नम मने मुंदे बंदागले अन्कोंडे कणो एनो नडीबारद नडीतदे अंत नानु मगन हंगे आगोबिडद ओंद दोड्ड बांबे हाकिबिट्टिदळे साल मकल स्कूल फीस कटो लाइट बिल कटो मन बाडिगे कटो आ बैतने दीपावली बोनस बंदते नम प्रॉब्लम साल होते आमते नावे विषय ननती बोनस दीपावली बोनस इलांतर
ನಮ್ಮ ಯಜಮಾನರಿಗೆ ಇವತ್ತು ಬೋನಸ್ ಬರುತ್ತೆ ನಾಳೆ ಫೀಸ್ ಕಟ್ಬಿಡ್ತೀವಿ ಹಾ ಸರ್ ನಾಳೆ ಗ್ಯಾರಂಟಿ ಕಟ್ಬಿಡ್ತೀವಿ ನೋಡಿ ಈಗಾಗಲೇ 10 ದಿನ ಟೈಮ್ ಕೊಟ್ಟಾಗಿದೆ ಇನ್ನು ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್ ಇದೊಂದ ಸಲ ಪ್ಲೀಸ್ ನೋಡಿ ದಯವಿಟ್ಟು ಮಕ್ಕಳ ಕರ್ಕೊಂಡು ಹೊರಗಡೆ ಹೋಗಿ ಪ್ರತಿ ತಿಂಗಳು ಇದೆ ಗೋಳಾಗೋ ಸರ್ 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 ಪ್ಲೀಸ್ ಈಗ ಏನು ಮಾಡಬೇಕು ಸರ್ ಪ್ರಿನ್ಸಿಪಲ್ ಒಪ್ಪಿಕೊಳ್ಳೇ ಇಲ್ಲ ಏನು ಮಾಡೋದು ನನಗಂತೂ ಗೊತ್ತಾಗ್ತಾ ಇಲ್ಲ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗೋಗುತ್ತೆ ನಮ್ಮ ಗಣದರ ಗೊತ್ತಾಗಬರ್ದ ಇನ್ನಕ ಹೀಗ ಹೋಗ ಹಾಗ ಬಂದ್ಬಿಟ್ರಿ ಇವತ್ತು ಲೀವಾ ಇಲ್ಲ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅದಕ್ಕೆ ಕಳಿಸ್ಬಿಟ್ರು ಹೌದಾ ಅಯ್ಯಯ್ಯೋ ಇಂಥ ಟೈಮ್ ನಲ್ಲಿ ಅವರಿಗೆ ಬೋನಸ್ ಕೊಡ್ತಾ ಇರಂತೆ ಏನು ತಮಾಷೆ ಮಾಡ್ತಿದ್ದೀರಾ ಬೋನಸ್ ಬರಲಿಲ್ಲ ಅಂದ್ರೆ ಏನು ಅರ್ಥ ನಾನು ಅವರ ಕೈಕಾಲು ಹಿಡ್ಕೊಂಡು ನಾಳೆ ಫೀಸ್ ಕಟ್ತೀನಿ ಅಂತ ಟೈಮ್ ತಗೊಂಡು ಬಂದೆ ಈಗ ಈ ದುಡ್ಕಟ್ಟಕ್ಕೆ ಆಗಲ್ಲ ಅಂದ್ರೆ ಮಕ್ಕಳು ಆಚೆ ಕಳಿಸ್ತಾರೆ ನಾನು ಏನು ಮಾಡ್ಲಿ ನಾನೇನು ಬೋನಸ್ ಬೇಡ ಅಂತ ಹೇಳಿ ಬಂದಾಗ ಮಾತಾಡ್ತೀಯಲ್ಲ ಆ ಯೂನಿಯನ್ ಲೀಡರ್ ಬಡ್ಡಿ ಮಗ ಲಾಸ್ಟ್ ಮೊಮೆಂಟ್ ಅಲ್ಲಿ ಕೈ ಕೊಟ್ಟ ನಾನು ಏನು ಮಾಡ್ಲಿ ಸ್ಕೂಲ್ ಫೀಸ್ ಕಟ್ಟಬೇಕು ಯಾರಾದರೂ ಸಾಲ ಕೇಳನ ಅಂದ್ರೆ ಯಾರು ಕೊಡೋರಿಲ್ಲ ಯಾಕಂದ್ರೆ ಈ ತೋಡ್ರ ಸಾಲ ನೀನು ತಿರ್ಸಿಲ್ವಲ್ಲ ಜವಾಬ್ದಾರಿ ಇರೋ ಗಣಸ ಮಾತಾಡೋ ಮಾತಾಯ್ದು ಇದಕ್ಕೆ ಹೇಳಿದ್ದು ಸಂಬಳ ಬಂದ ತಕ್ಷಣ ನನ್ನ ಕೈಲಿ ಕೊಡಿ ಅಂತ ನನ್ನ ಕೈಲಿ ಕೊಟ್ಟಿದ್ದೆ ನಾನು ಫೀಸ್ ಕಟ್ಟಿರ್ತಿದ್ದೆ ಈ ಪ್ರಾಬ್ಲಮೇ ಬರ್ತಿರ್ಲಿಲ್ಲ ಬಾ 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 ಸ್ಕೂಲ್ ಫೀಸ್ ಕಟ್ಟಬೇಕು ಅಷ್ಟೇ ತಾನೆ ಒಂದು ವಾರ ಟೈಮ್ ಕೊಡು ಎಲ್ಲಾದರೂ ಅರೇಂಜ್ ಮಾಡ್ತೀನಿ ಒಂದು ವಾರ ಟೈಮ್ ಕೊಡಕ್ಕೆ ಆ ಸ್ಕೂಲ್ ನಿಮ್ಮ ಅಪ್ಪಂದಲ್ಲ ಲೈ ನಾಗೆ ಬಿಗಡ್ ಮಾತಾಡೋ ಹೊರಗಡೆ ಹಲ್ಲೆಲ್ಲ ಉರುಳ್ಬಿಡಬೇಕು ನಿನ್ನ ಕಷ್ಟ ಜವಾಬ್ದಾರಿ ಹೇಳು ಈ ಕ್ರಿಮಿನಲ್ ಕತ್ತಲ್ಲಿ ಬಿಚ್ಚಿಕೊಟ್ಟು ಸ್ಕೂಲ್ ಫೀಸ್ ಕಟ್ಟಬೇಕಾಯ್ತು ನಾನು ಆ ಕೆಲಸ ಮಾಡೋ ಹಾಗಿದ್ರೆ ನೀವು ಯಾಕೆ ಸಿಮೆ ಕಣ್ಸು ನೀನು ಹೀಗೆ ಬಿಟ್ರೆ ಮಾತಾಡ್ತಾನೆ ಇರ್ತೀಯ ನಿನ್ನ ಪ್ರಕಾರ ಹಣ ಇಲ್ಲದೆ ಇದ್ರೆ ಗರ್ಸ ಆತ್ಮಹತ್ಯೆ ಮಾಡ್ಕೋಬೇಕಾ ನೋಡೆ ನನ್ನ ಮಕ್ಕಳು ಒಂದು ವರ್ಷ ಸ್ಕೂಲ್ಗೆ ಹೋದ್ರೆ ಚಿಂತೆ ಇಲ್ಲ ನನಗೆ ಮಾತ್ರ ಟೆನ್ಷನ್ ಕೊಡಬೇಡ ಏನೋ ಒಬ್ಬರಿಗೆ ಜವಾಬ್ದಾರಿ ಹೇಳೋ ಮಾತಾಡ್ತಾರೆ ಬೋನಸ್ ಬರುತ್ತೆ ಅಂತ ಹೇಳಿದ್ರು ಅದು ನಂಬಿ ಮೋಸ ಹೋಗ್ಬಿಟ್ರಿ ನೀವೇನು ಬೇಜಾರು ಮಾಡ್ಕೋಬೇಡಿ ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಡವ ಆಯ್ತು ಅಂತ ಆಗಬಾರದು ಮಕ್ಕಳಿಗೆ ವಿದ್ಯೆ ಮುಖ್ಯ ಇಲ್ಲಿದ್ರೆ ಭವಿಷ್ಯವೇ ಇರೋದಿಲ್ಲ ಸುಗುಣ ಬರಲಿ ಅವಳ ಹತ್ರ ಹಣ ಕೊಟ್ಟು ಕಳಿಸ್ತೇನೆ ಕೂತ್ಕೊಳ್ಳಿ ಕಾಫಿ ಮಾಡ್ಲಾ ಬೇಡಿ ಸರ್ ಸರಿ ಒಳ್ಳೇದು ಮಕ್ಕಳ ಓದ್ಕೋತಾ ಇದ್ದೀರಾ ಚೆನ್ನಾಗಿ ಓದಿ ನಿಮ್ಮ ಅಮ್ಮ ಸ್ಕೂಲ್ ಫೀಸ್ ಕಟ್ಟದಂತೆ ಸ್ಕೂಲ್ಗೆ ಹೋಗಿದ್ರಾ ಓದಿ 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 ಲಕ್ಷ್ಮಿ ನಾನು ಏನ್ ಬೇಕಾದ್ರೂ ಸಹಿಸ್ಕೊತೀನಿ ನಿನ್ ಮುಖ ಅಂತ ಊದಿಸ್ಕೊಂಡಿದ್ರೆ ಮಾತ್ರ ನನ್ನಿಂದ ನೋಡಕ್ಕ ನಗೆ ನಗೆ ಬಾಯ್ ನಿನ್ನೆ ನೀನು ಹೊಡೆದಂತೆ ಬೇಜಾರು ಮಾಡ್ಕೊಂಡಿದ್ಯಾ ನಾನು ಯಾವತ್ತಾದ್ರೂ ನಿಮ್ಮ ಮೇಲೆ ಕೈ ಮಾಡಿದ್ದೀನಾ ಆ ಬೋನಸ್ ಬೇರೆ ಬಂದಿಲ್ಲ ಅಂತ ನಾನು ತುಂಬಾ ಬೇಜಾರಲ್ಲಿದ್ದೆ ನೀನು ಬೇರೆ ಬಾಯಿ ಬಂದ ಮಾತಾಡ್ಬಿಟ್ಟೆ ಅದಕ್ಕೆ ಕೋಪದಲ್ಲಿ ಇನ್ ಮುಂದೆ ಯಾವತ್ತೂ ನಿಮ್ಮ ಮೇಲೆ ಕೈ ಮಾಡಲ್ಲ ಹೌದು ಕಿವಿಲಿ ಕತ್ತಲೆಲ್ಲ ಹಾಗೆ ಇದೆಯಲ್ಲ ಫೀಸ್ ಯಾಕಟ್ಟೆ ಸಾಲ ತಂದೆ ಸಾಲ ನಾಲ್ಕು ಸಾವಿರ ರೂಪಾಯಿ ಸಂಬಳ ತಗೊಳ್ಳ ನನಗೆ ಯಾವನು ಸಾಲ ಕೊಡಲ್ಲ ನಿನಗೆ ಯಾರಮ್ಮ ಕೊಟ್ರು ನಂಬಿಕೆ ಇದ್ರೆ ಯಾರ್ ಬೇಕಾದ್ರೂ ಕೊಡ್ತಾರೆ ಪಕ್ಕದ ಮನೆ ವೆಂಕಟಗಿರಿ ಹತ್ರ ತಗೊಂಡೆ ವೆಂಕಟಗಿರಿ ಹತ್ರ ಅವನ ಹತ್ರ ಯಾಕೆ ತಗೊಂಡೆ ತಗೊಂಡ್ರೆ ಏನು ಅವನು ಹೆಂಡತಿ ಕೆಲಸ ಕಳಿಸಿ ಸಂಪಾದನೆ ಮಾಡ್ತಾನೆ ಅಂತ ಅವನ ಹತ್ರ ಯಾಕೆ ತಗೊಂಡೆ ನೀವು ನನಗ್ ಬೇಕಾದ್ರೆ ಏನಾದ್ರು ಅನ್ನಿ ಆದ್ರೆ ಆ ಮೇಸ್ಟ್ರಿಗೇನು ಅನ್ಬೇಡಿ ಪಾಪ ಕಷ್ಟದಲ್ಲಿ ಸಹಾಯ ಮಾಡಿದಾರೆ ಅವ್ರು ನಮಗ್ ದೇವ್ರ ಸಮಾನ ಅವನು ಚಿಲ್ರೆ ಕಾಸು 2000 ಕೊಟ್ಟಿದ್ದಕ್ಕೆ ಅವನ್ ದೇವ್ರ ಆಗೋದ್ನ ಇಷ್ಟು ವರ್ಷದಿಂದ ನಿನಗ ಅನ್ನ ಹಾಕಿ ಬಟ್ಟೆ ತೆಗೆಕೊಟ್ಟು ಕೈಗೆ ನಾಲ್ಕು ಮಕ್ಕಳನ್ನ ಕೊಟ್ಟಿದ್ದೀನಲ್ಲ ನಾನು ಯಾರು ಪೊರ್ಕಿನ ಪೇಪರ್ ಆಯೋನಾ ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ ಒಂದು ಕಾಲ್ನ ಸಪರೇಟ್ ಮಾಡ್ಬಿಡ್ತೀನಿ ಏನ್ ಹಂಗೆ ನುನಿದ್ಯ ಎರಡು ಕಾಲ್ನು ಕತ್ತರಿಸ್ಬಿಡ್ತೀನಿ ಓ ಕರಿಯಾ ನೀ ಹೆಂಗಸ್ರ ಬಗ್ಗೆ ಸರಿಯಾಗಿ ತಿಳ್ಕೊ ನಾವೆಲ್ಲಿವರೆಗೂ ಸಂಪಾದನೆ ಮಾಡ್ತೀವೋ ಅಲ್ಲಿವರೆಗೂ ನಾವೇ ಅವ್ರಿಗೆ ದೇವ್ರು ಒಂದು ವೇಳೆ ಸಂಪಾದನೆ ಮಾಡಿಲ್ಲ ಅಂತ ಇಟ್ಕೋ ನಾಯಿ ನಾಯಿಗಿಂತ ಕಡೆ ಯಾಕೆ ಕಾಣ್ತಾರೆ ಒಟ್ನಲ್ಲಿ ಹೇಳಬೇಕು ಅಂದ್ರೆ ಎಲ್ಲಾ ಹೆಂಡತಿರು ಇಂಟರ್ನ್ಯಾಷನಲ್ ವ್ಯಾಪಾರಿಗಳಮ್ಮ ನೀನ್ ಹೇಳೋದು ಕರೆಕ್ಟ್ ಶಿಷ್ಯ ಕುಟುಂಬ ಅನ್ನೋ ವ್ಯಾಪಾರದಲ್ಲಿ ಈ ವ್ಯಾಪಾರಿಗಳು ನಮ್ಮಿಂದನೇ ಮಕ್ಕಳು ಪಡ್ಕೊಂಡು ನಮ್ಮ ಹತ್ರನೇ ದುಡ್ಡು ತಗೊಂಡು ನಮ್ಮನೇಲೇ ಇಟ್ಕೊಂಡು ನಮ್ಮನ್ನೇ ಕೇವಲ ಅವ್ರು ಓಡ್ತಾರೆ ಶಿಷ್ಯ ಅವಳು ಲೇಡಿ ಅಲ್ಲ ನಂಬರ್ ಒನ್ ಕೇಳಿ ಅದೇ ನಮ್ಮ ನಾನು ಹೇಳಿದ್ದು ಏನ್ರಲ್ಲು ನಡೆದೋಗಿದ್ರ ಬಗ್ಗೆ ಯೋಚನೆ ಮಾಡಿ ಈಗೇನ್ ಪ್ರಯೋಜನ ಈಗೇನ್ ಆಗ್ಬೇಕು ಅದನ್ನ ಯೋಚನೆ ಮಾಡಿ ನಮ್ಮನ್ನ ಈಗಲೇ ಇಷ್ಟು ಗಂಡ ಮಗ ನೋಡ್ತಾ ಇದಾರೆ ಮುಂದಿನ ವಾರ ದೀಪಾವಳಿ ಹಬ್ಬ ಬೇರೆ ನಾವೇನಾದ್ರೂ ಸರಿಯಾಗಿ ಆಚರಿಸಿಲ್ಲ ಅಂತ ಇಟ್ಕೋ ಆಗ ಇನ್ನೂ ಕೇವಲ ನೋಡ್ತಾರೆ ಬರೀ ಕೇವಲನ ಲೇ ಮುಖದ ತುಂಬಾ ಕಫ ಹಾಕಿ ನೀವೆಲ್ಲ ಗಂಡಸ ಅಂತ ಉಗಿತಾರೆ
ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ 10% ಬಡ್ಡಿ ಸಿಕ್ತಿದ್ರು ಪರವಾಗಿಲ್ಲ, 20% ಬಡ್ಡಿ ಕೊಟ್ಟು ಸಾಲ ತಂದು ಭರ್ಜರಿಗೆ ಸೆಲೆಬ್ರೇಟ್ ಮಾಡೋಣ. ಸರಿ, ಸಾಲ ಯಾರನ್ನಪ್ಪ ಕೇಳೋದು? ಇನ್ಯಾರನ್ನ? ನಾವು ಪ್ರತಿ ಸಲ ತಗೋತೀವಲ್ಲ ಆಫೀಸ್ ಪ್ಯೂನು, ಅವನೇ. ಅವನಾ? ಲೋ, ನಮ್ಮ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಕ್ಕೆ ಇಲ್ಲ ಅನ್ಬಿಟ್ಟಲ್ಲ. ಸುಮ್ಮನೆ ಕೇಳಿದ್ರೆ ಯಾರ ಮಾಡ್ಕೊಡ್ತಾರೆ? ಸರಿಯಾಗಿ ಕೇಳಿದ್ರೆ ಎಲ್ಲ ಕೊಡ್ತಾರೆ. ಕರೆಕ್ಟ್ ಶಿಷ್ಯ.